ಹಲೋ ಮಾಮ್, ಹೇಗಿದ್ಯಾ? ಬ್ರಿಲಿಯಂಟ್ ಚಾರು, ಪರವಾಗಿಲ್ಲ. ನಾನು ಫೋನ್ ಮಾಡಿದ್ರೆ ನನ್ನನ್ನೇ ವಿಚಾರಿಸ್ತೀಯಾ? ವಿಚಾರಿಸ್ಕೊಳ್ಳೋರು ಬೇರೆಯವ್ರು ಇರುವಾಗ ಮನೆಯವ್ರನ್ನ ಒಂದಿವಸ ಮರಿಬೇಕಾಗಿರೋದು ಅನಿವಾರ್ಯ ಮಾಮ್. ಮನೆಯವರು ಅಂದ್ರೆ ನಾವ ಅಥವಾ ರಾಮಚಾರಿ ಕಡೆಯವರ? ಡು ನೀಡ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಮಾಮ್. ಇದು ಶತ್ರು ಮನೆ. ಆದ್ರೂ ನೀನು ಮನೆಗೆ ಅಡ್ಜಸ್ಟ್ ಆಗ್ತಾ ಇದೀಯಾ, ಸೀರೆ ಉಡೋದ್ ಕಲ್ತಿದ್ಯಾ, ಹುಟ್ಟು ನಿಮ್ಮ ಅಪ್ಪನ ಕಣ್ಣಿಗೆ ಬೀಳ್ತಾ ಇದೆ. ನನ್ನ ನಿನ್ನ ಐಡೆಂಟಿಟಿನ ಟೋಟಲ್ ಆಗಿ ಸ್ಪಾಯಿಲ್ ಮಾಡ್ತಾ ಇದೆ ಅಲ್ವಾ ಚಾರು? ನೋ ಚಾನ್ಸ್ ಮಾಮ್, ಇಲ್ಲಿರೋ ಐಡೆಂಟಿಟಿನ ಡಿಸ್ಟ್ರಾಯ್ ಮಾಡ್ತಿದ್ದೀನಿ. ಸೊ ಯು ಆರ್ ದೇರ್ ಫಾರ್ ಅ ಪರ್ಪಸ್, ಇಸ್ ಇಟ್? 100%. ಅಂದ್ಮೇಲೆ ಮುಗಿಸ್ ಬರ್ತಾ ಇರು ಮಾಮ್. ಬರೋದಾಗಿದ್ರೆ ಯಾವತ್ತೂ ಬರ್ತಿದ್ದೆ, ಆದ್ರೆ ಇಲ್ಲಿರೋಕ್ ಆಗದೆ ಇರೋಳು ಅಂತ ಅನ್ಸ್ಕೊಳ್ತಾ ಇದ್ದೆ. ಇವಾಗ ನೋಡ್ತಾ ಇರು, ಇವ್ರುಗಳೇ ನನ್ನ ಕಳಿಸ್ಕೊಡ್ತಾರೆ. ಹಾಗೆ ಕಳಿಸ್ಕೊಡೋದಕ್ಕೆ ಒಂದೋ ನೀನಲ್ಲಿ ಸಂಸ್ಕಾರ ಕಲಿಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಸೋಲು ಒಪ್ಕೋಬೇಕು. ನಾನ್ ಹುಡುಕ್ತಾ ಇರೋದು ಮೂರನೇ ಆಪ್ಷನ್. ಕಲಿಯೋದ್ರಲ್ಲಿ ನಾನು ಸೋತ್ರೆ ನನಗೆ ಯೋಗ್ಯತೆ ಇಲ್ಲ ಅಂತ ಆಗುತ್ತೆ. ಕಲ್ಸೋರ್ಗೊಂದು ಯೋಗ್ಯತೆ ಬೇಕಲ್ವಾ? ಆ ಯೋಗ್ಯತೆ ಕಲ್ಸೋರಿಗಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಸಾಕು, ಸೋಲು ಈ ಮನೆಯವ್ರದ್ದಾಗುತ್ತೆ. ನನ್ನ ವಾಪಸ್ ಕರ್ಕೊಂಡು ಬಿಡೋ ಜವಾಬ್ದಾರಿ ಇವ್ರದೇ ಆಗಿರುತ್ತೆ. ಹಾಗಾದ್ರೆ ನೀನ್ ವಾಪಸ್ ಬರೋದು? ಈ ಮನೆಯವ್ರು ನಂಬಿರೋ ನಂಬಿಕೆನ ಹೊಡೆದು ಈ ಮನೆಯವ್ರಿಗೆ ಸಂಸ್ಕಾರ ಇಲ್ಲ ಅನ್ನೋದನ್ನ ಸಮಾಜ ನೋಡೋ ಹಾಗೆ ಮಾಡಿದ್ಮೇಲೆ. ದಟ್ಸ್ ಮೈ ಬೇಬಿ, ವೆರಿ ಗುಡ್. ನನ್ನ ಮಗಳು ಎಲ್ಲಿದ್ರು? ಬೆಂಕಿ ಬೆಂಕಿ ಮಾಮ್, ಆದ್ರೆ ಸದ್ಯಕ್ಕೆ ಆ ಬೆಂಕಿ ಪ್ರೀತಿ ಅನ್ನೋ ಹೆಸರಲ್ಲಿ ತಂಪಾಗಿ ಹೊಸ ಸಂಬಂಧದ ಹೆಸರಲ್ಲಿ ತುಂಪಾಗಿ ಬೆಳೀತಿದೆ. ಈಗ ರಾಮಚಾರಿ ಮನೆ ಸಂಸ್ಕಾರ ಸುಡೋ ಕಾಲ ಹತ್ರದಲ್ಲೇ ಇದೆ ಮಾಮ್. ಆಲ್ ದಿ ಬೆಸ್ಟ್ ಬೇಬಿ, ನನ್ನ ಮಗಳು ಅನಿಸ್ಕೊಂಡ್ ಬಾ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ. ಪರಮಾತ್ಮ ಯಾವಾಗ ಯಾವ ಪ್ರಮಾಣದಲ್ಲಿ ಯಾವ ಫಲ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅನುಭವಿಸೋದಷ್ಟೇ ನಮ್ಮ ಕೆಲಸ. ಚಾರು ಕೆಟ್ಟೋಳು ಅಂತ ಈ ಮನೇಲಿ ಎಲ್ಲ ಹೇಳ್ತಾ ಇದ್ರು, ಆದ್ರೆ ಅವಳಿಂದನೇ ಈ ಮನೆ ಹುಳುಕು ಎಲ್ಲರೂ ಕಾಣೋ ಹಾಗಾಯ್ತು. ಆದ್ರೆ ಅದು ಹುಳುಕಲ್ಲ, ಶ್ರುತಿ ಬದುಕಿನ ಬೆಳಕು ಅಂತ ಇವತ್ತು ಗೊತ್ತಾಯ್ತು. ಯಾರ ಕಾಲ್ಗುಣ ಏನು ಅಂತ ಯಾರು ಗೊತ್ತಪ್ಪ? ನನಗೂ ಸೂಕ್ತವಾದ ಲಕ್ಷಣಗಳು ಕಾಣಿಸ್ತು, ಮದುವೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಮೊದಲು ತೀರ್ಮಾನ ಮಾಡಿದ್ದು ನಮ್ಮ ರಾಮಾಚಾರಿ. ಶ್ರುತಿ ಆಯ್ಕೆ, ಹುಡುಗನ ಗುಣ, ಮಾವನವ್ರ ತೀರ್ಮಾನ ನಮ್ಮೆಲ್ರಿಗೂ ಸಂತೋಷ ಕೊಡ್ತು. ನನ್ನ ಬಿಟ್ಟು ಯಾಕತ್ತೆ ಹುಡುಗ ಇಷ್ಟ ಆಗ್ಲಿಲ್ವಾ? ಇಡು ಜೋಡು ಚೆನ್ನಾಗೇ ಇದೆಯಲ್ಲ. ಎಲ್ಲ ಚೆನ್ನಾಗಿದೆ, ಆದ್ರೆ ನಾಳೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಮಗಳೇನೋ ಮೆಚ್ಚಿದ್ಲು, ಅವನು ಒಪ್ಪದ ಅಂತ ಮದುವೆ ಮಾಡಿ ಕೊಟ್ಬಿಡೋದಾ? ಮತ್ತಿನ್ನೇನ್ ಮಾಡ್ಬೇಕಾಗಿತ್ತಮ್ಮ? ಆ ಹುಡುಗನಿಗೆ ಹಿಂದಿಲ್ಲ ಮುಂದಿಲ್ಲ, ಅವ್ರ ಹಿಂದೆ ನಮ್ಮ ಕುಟುಂಬ ಇರುತ್ತೆ, ಮುಂದೆ ತಾನಾಗ್ ತಾನೇ ಎಲ್ಲ ಸೃಷ್ಟಿ ಆಗುತ್ತೆ. ಮನೆ ಇಲ್ಲ, ಮನಸ್ ಚೆನ್ನಾಗಿದೆ. ಅವನ್ ಯಾರು ಹೇಗೆ ಅಂತ ನೀನೇನಾದ್ರೂ ಹೋಗಿ ವಿಚಾರ ಮಾಡಿದೀಯಾ? ಅನ್ನ ಬೆಂದಿದ್ಯಾ ಅಂತ ಗೊತ್ತಾಗಕ್ಕೆ ಒಂದಗಳು ಸಾಕತ್ತೆ. ಎಲ್ಲ ಸರಿ, ಆದ್ರೆ ಆ ಧನುಷ್ ಯಾವ ಜಾತಿ? ಅದನ್ನ ಕೇಳಿದ್ರ ವಿಚಾರಿಸಿದ್ರ? ಬೇರೆ ಜಾತಿ ಆದ್ರೆ ಮದ್ವೆ ಹ್ಯಾಗ ಮಾಡೋದು?
ನೀತು ಡಾರ್ಲಿಂಗ್, ನಾನು ಯಾರಿಗೂ ಕಾಯೋ ಕ್ಯಾರೆಕ್ಟರೇ ಅಲ್ಲ. ಅಂಥದ್ರಲ್ಲಿ ನಿನಗ್ ಕಾಯ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಲವ್ ಮಾಡ್ತೀನಿ ಅಂತ. ಅದ್ ಗೊತ್ತು ದನು, ಆದ್ರೆ ನಮ್ಮಪ್ಪ ನಿನಗೆ ಬ್ಯಾಂಕ್ ಕೆಲಸ ಹೇಳಿದಾರ ತಾನೆ, ಅದನ್ನ ಯೂಸ್ ಮಾಡ್ಕೋ, ರಶ್ ಇತ್ತು ಅಂತ ಹೇಳ್ಕೋ. ಮನೆಗೆ ಹೋಗಿ ಗಿಡಿನೇ ಸಾಕ್ಬಿಟ್ಟು ಒಂದ್ ಕಡೆ ಕೂತಿದ್ದೆ, ಕೆಲ್ಸ ಆಗಿಲ್ಲ, ಸಾರಿ ಅಂತ ಹೇಳ್ಬಿಡು. ಯಾರ್ದನ್ನು ನಿನ್ನ ಕರೀತಾ ಇರೋದು? ಯಾವ್ದೋ ಹುಡುಗಿ ವಾಯ್ಸ್ ಇದ್ದಂಗಿದೆ. ಬಾಯ್ ಫ್ರೆಂಡ್ ಮೇಲೆ ಡೌಟ್ ಇಡ್ಕೋಬಾರ್ದು ನೀತು. ಐ ಲವ್ ಯು. ಈಗ ಸೌಂಡು ಇಡೀ ಏರಿಯಾ ಕೇಳಿಸಿದೆ, ಬರ್ತಿರೋರ್ಗು ಕೇಳಿಸಿದೆ. ಅವಳು ನನ್ನ ಅಕ್ಕನ ಮಗಳು. ಅಷ್ಟಕ್ಕಷ್ಟೇ, ನೀನ್ ಬರ್ತೀಯ ಇಲ್ಲ ಅದನ್ನ ಹೇಳು. ಸರಿ ಬರ್ತೀನಿ, ನಿನ್ಗೋಸ್ಕರ ಕಾಯ್ತಿರ್ತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ ಅಂದ ಮೇಲೆ ಅವರಲ್ಲಿ ಒಲವಿದೆ. ಸರ್, ಒಂದೇ ನಡೆ, ಒಂದೇ ನೋಡಿ. ಏನ್ ವಿಷಯ ಸರ್? ಒಂದ್ ಎರಡು ದಿನ ರಜೆ ಬೇಕಿತ್ತು ಸರ್. ವಾಟ್ ರಾಮಚಾರಿ, ಟಿಮ್ಮರ್ ಮುಳುಗ್ ಹೋಗ್ತಾ ಇದ್ರು ಮೊದಲು ಆಫೀಸು, ಆಮೇಲೆ ಫೀಸು ಅನ್ನೋ ಕ್ಯಾರೆಕ್ಟರ್ ನಿಂದು, ಅಂಥದ್ರಲ್ಲಿ ಎರಡು ದಿವಸ ರಜೆ ಬೇಕು ಅಂತ ಕೇಳ್ತಾ ಇದೆಯಲ್ಲ. ನನಗೆ ಮಾತ್ರ ಅಲ್ಲ ಸರ್, ಚಾರು ಮೇಡಮ್ಗೂ ಎರಡು ದಿನ ರಜೆ ಬೇಕಿತ್ತು. ಇಬ್ರಿಗೂ ರಜೆ ಬೇಕಾ? ಯಾಕ್ರಿ, ಏನಿಬ್ರು ಕದ್ದು ಮುಚ್ಚಿ ಎಲ್ಲಿಗಾದ್ರೂ ಓಡೋಗ್ತಾ ಇದ್ರಾ? ಓ ನೋ ಸರ್, ಪ್ಲೀಸ್ ಡೋಂಟ್ ಜಂಪ್ ಟು ಎನಿ ಕನ್ಕ್ಲೂಷನ್ ಸರ್. ಹಾಗಿದ್ರೆ ಟೆಲ್ ಮೀ ದ ರೀಸನ್, ಯಾಕಿಬ್ರಿಗೆ ಒಟ್ಟಿಗೆ ರಜೆ ಬೇಕು? ಈಗ ಅವ್ರು ನಮ್ಮನೆಯವರೇ ಅಲ್ವಾ ಸರ್. ಇಂಟ್ರೆಸ್ಟಿಂಗ್, ಕೇಳಬಾರ್ದು ಆದ್ರೂ ಕೇಳ್ಬಿಡ್ತೀನಿ. ಕಾರಣ ಏನು ಅಂತ ಕೇಳಬಹುದಾ? ಅದು ನಾನು ಹೇಳ್ತೀನಿ ಸರ್. ಇಲ್ಲ ಮೇಡಮ್, ನಾನು ಹೇಳ್ತೀನಿ. ಅಯ್ಯೋ ನಾನು ಹೇಳ್ತೀನಿ. ಚಾರು, ನೀನ್ ಮಾಡ್ತಾ ಇರೋದು ತಪ್ಪು. ಅಲ್ಲ ಬೆಟ್ಟಿ, ನಾನ್ ಏನ್ ಕೆಲಸ ಮಾಡ್ತಿದ್ದೀನಿ ಅಂತಾನೆ ನಿನಗ್ ಗೊತ್ತಿಲ್ಲ. ಈಗ ತಾನೇ ಸ್ಟಾರ್ಟ್ ಮಾಡಿರೋ ಆಫೀಸ್ ಕೆಲಸದಲ್ಲಿ ತಪ್ಪು ನೋಡಕ್ ಹೇಗ್ ಸಾಧ್ಯ? ನಾನ್ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡ್ತಾ ಇಲ್ಲ ಚಾರು, ರಾಮಾಚಾರಿ ತಂಗಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ನಿಂದನೇ ಮದ್ವೆ ಆಯ್ತು ಅಂತ ಎಲ್ರು ಹೊಗಳ್ತಾ ಇದಾರೆ. ಆದ್ರೆ ನನ್ನಿಂದ ಮದ್ವೆ ಕೆಡ್ತಿದೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಶ್ರುತಿ ಪ್ರೀತಿಸ್ತಿರೋ ಹುಡುಗ ನಾನ್ ಅಪಾಯಿಂಟ್ ಮಾಡಿರೋ ಮನುಷ್ಯ. ಆ ಪ್ರೀತಿ ಶ್ರುತಿ ಪಾಲಿಗೆ ಸ್ವರ್ಗ, ಆದ್ರೆ ಅದು ನಾನ್ ಸೃಷ್ಟಿ ಮಾಡಿರೋ ನರ್ಕ. ಕೈ ಹಿಡಿತೀನಿ ಅಂತ ಬಂದಿರೋ ಗಂಡು ಮದ್ವೆ ಮಂಟಪದಲ್ಲಿ ಕೈ ಕೊಡ್ತಾನೆ. ಮಜಾ ಇರುತ್ತಲ್ವಾ? ಬಿಡ್ತು ಅನ್ನೆ, ಇದನ್ನೇ ನಾನು ತಪ್ಪು ಅಂತ ಹೇಳ್ತಾ ಇರೋದು. ಪಾಪ ರಾಮಾಚಾರಿ ತಂಗಿ ಜೀವನದ ಜೊತೆ ಆಟ ಆಡ್ಬೇಡ. ನೀನು ಯಾಕೆ ಆಟ ಆಡ್ಬಾರ್ದು ಹೇಳು? ಅವಳಿಂದ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಬೆಟ್ಟಿ? ಅವಳು ಯೋಗ್ಯತೆಲೆ ರಿಚ್, ಸಂಸ್ಕಾರದಲ್ಲಿ ಶ್ರೀಮಂತೆ. ಅವಳು ಕಾಲ್ ಕೆಳಗಡೆ ನುಗ್ಗಿದ್ರು ನನಗೆ ಆ ಒಳ್ಳೆತನ ಬರಲ್ಲ ಅಂತ ಬಯಸ್ಕೊಂಡಿದ್ದೀನಿ. ಜಾನಕಿ, ಕಂಕಣ ಬಲ ಕೂಡಿ ಬರಬೇಕು ಅನ್ನೋದು ಇದಕ್ಕೆ ನೋಡು. ಅಲ್ಲ, ಮುಂದಿನ ವರ್ಷ ನಾವು ಶ್ರುತಿ ಮದ್ವೆ ಮಾಡ್ಬೇಕು ಅಂತಿದ್ವಿ. ಈಗ ನೋಡಿದ್ರೆ ಮದ್ವೆ ಅಲ್ಲ, ಗಂಡ್ ನೋಡ್ಬೇಕು ಅಂತಿದ್ದ ಅಜ್ಜಿ. ಹುಡುಗನ್ ನೋಡಿದ್ದು ಆಯ್ತು, ಮುಂದಿನ ವಾರ ಇಷ್ಟ ಹೊತ್ತಿಗೆ ಅವಳ ಮದ್ವೆ ನಡೆದು ಹೋಗಿರುತ್ತೆ. ಅಲ್ಲ, ನಮ್ ದೂರದ ಬಂಧು ಬಳಗನೆಲ್ಲ ಕರೆಯಕ್ಕಾಗಲ್ಲ. ಒಂದ್ ತಿಂಗಳಾದ್ರೂ ನಮ್ಗೆ ಅವಕಾಶ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಅಯ್ಯೋ ಅದೆಲ್ಲ ಏನ್ ಬೇಕಾಗಿಲ್ಲ ಅಜ್ಜಿ, ಹತ್ರದವ್ರನ್ನ ಕರೆದ್ರೆ ಆಯ್ತು, ನಾನ್ ಪಟ್ಟಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ರಾಮಾಚಾರಿ ಬೆಟ್ಟಿ, ರಾಮಾಚಾರಿ ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ, ನೀನ್ ಮಾಡೋದ್ ಚೆನ್ನಾಗಿರಲ್ಲ. ನಿನ್ ಹೇಳಿದ ಅರ್ಥ ಆಗ್ತಿಲ್ವಾ? ಇದನ್ನೇನಾದ್ರು ರಾಮಾಚಾರಿ ಹೇಳಿದ್ರೆ? ಹೇಳಿದ್ರೆ ಏನ್ ಮಾಡ್ತೀಯ ರಾಮಾಚಾರಿ? ರಾಮಾಚಾರಿ ಮೇಡಮ್, ಬೆಟ್ಟಿ ಅವ್ರು ಏನಕ್ಕೆ ಕೂಗ್ತಾ ಇದ್ದೀರಾ? ಇಲ್ಲೇ ಇದನ್ನೆಲ್ಲ ಏನಾಯ್ತು? ಏನದು? ನಿನ್ನ ಹತ್ರ ಮಾತಾಡ್ಬೇಕಿತ್ತು ರಾಮಾಚಾರಿ. ಪ್ರಾಜೆಕ್ಟ್ ವಿಷಯನಾ? ಇಲ್ಲ, ಪರ್ಸನಲ್ ವಿಷಯ.
ನೋಡಿ, ಪರ್ಸನಲ್ ವಿಷಯನ ಈಗ ಆಫೀಸ್ ಟೈಮಲ್ಲಿ ಮಾತಾಡೋದು ಬೇಡ, ಅದನ್ನ ಲಂಚ್ ಟೈಮಲ್ಲೋ ಬ್ರೇಕ್ ಟೈಮಲ್ಲೋ ಮಾತಾಡೋಣ. ರಾಮಾಚಾರಿ, ಇದು ಸಂಸಾರ ಹಾಳಾಗುವಂಥ ವಿಷಯ, ನಾನು ಹೇಳಲೇಬೇಕು.